ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಒಂದನ್ನು ನಲಿ ಕಲಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಗುರಿ ತರಗತಿ ಮತ್ತು ವಿಷಯವಾರು ಅಂಶಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದು ಈ ವಾರ ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿರ್ತಕ್ಕಂಥ ಬೇವಿನಾಡ್ ಶಾಲೆಯ ರಶ್ಮಿ ಮೇಡಮ್ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಫಾರ್ಮೇಟಿವ್ ಅಸೆಸ್ಮೆಂಟ್ ಎರಡರ ಒಂದು ನಿಗದಿಪಡಿಸಿರ್ತಕ್ಕಂಥ ಗುರಿ ಮತ್ತು ತರಗತಿಯಾಗುವ ವಿಷಯಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೀನಿ ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ನಲಿ ಕಲಿ ವಿಷಯಕ್ಕೆ ಸಂಬಂಧಪಟ್ಟಂಥ ಶೈಕ್ಷಣಿಕ ವೀಡಿಯೋಗಳನ್ನು ಅವಲೋಕನವನ್ನು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನವಂಬರ್ ತಿಂಗಳಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ನಾವು ಮಾಡಬೇಕಾಗುತ್ತೆ ಅದರಲ್ಲಿ ಎರಡನೇ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ನಾಲ್ಕು ಮತ್ತು ಐದನೇ ತರಗತಿಗೆ ಹೋಲಿಕೆಯನ್ನು ಮಾಡಿದಾಗ ನಲಿಕಲಿಯಲ್ಲಿ ಯಾವುದೇ ರೀತಿಯ ಫಾರ್ಮೆಟಿವ್ ಅಸೆಸ್ಮೆಂಟನ್ನು ಮಾಡುವಾಗ ನಾವು ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಮೆಟ್ಟಿಲುಗಳ ಸಂಖ್ಯೆಯನ್ನು ನಾವು ಪರಿಗಣಿಸ್ತೀವಿ ಅಂತಕ್ಕಂಥದ್ದು ಅಂದರೆ ನವಂಬರ್ ತಿಂಗಳಲ್ಲಿ ನಾವು ಏನು ಗುರಿಯನ್ನು ಹಾಕ್ಕೊಂಡಿರ್ತೀವಿ ಆ ಗುರಿಗೆ ಆಧಾರವಾಗಿ ಮಗುವಿನ ಸಾಧನೆ ಏನಿರುತ್ತೆ ಸೊ ಅದನ್ನು ನಾವು ಪರಿಗಣಿಸಿ ಶ್ರೇಣಿ ಮತ್ತು ಶೇಕಡವನ್ನು ನಾವು ನೀಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಸೊ ಹಾಗಾಗಿ ತರಗತಿ ಒಂದನೇ ತರಗತಿ ಕನ್ನಡ ವಿಷಯದಲ್ಲಿ ನಾವು ನೂರ ಎರಡು ಮೆಟ್ಟಿಲುಗಳನ್ನು ಪರಿಗಣಿಸ್ತೀವಿ ಎರಡನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಅರುವತ್ತ ನಾಲ್ಕು ಮೆಟ್ಟಿಲುಗಳನ್ನು ಪರಿಗಣಿಸ್ತೀವಿ ಮೂರನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಅರುವತ್ತೈದು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ ಇನ್ನು ಗಣಿತ ವಿಷಯದಲ್ಲಿ ಒಂದು ನೂರ ನಲವತ್ತ ಮೂರು ಮೆಟ್ಟಿಲುಗಳನ್ನು ನಾವು ಒಂದನೇ ತರಗತಿಯಲ್ಲಿ ಪರಿಗಣಿಸಿದರೆ ಎರಡನೇ ತರಗತಿಯಲ್ಲಿ ಒಂದು ನೂರ ಹತ್ತು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತೀವಿ ಮೂರನೇ ತರಗತಿಯಲ್ಲಿ ನೂರ ಆರು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಇನ್ನು ಪರಿಸರ ಅಧ್ಯಯನದ ವಿಷಯದಲ್ಲಿ ಕ ಗ ತರಗತಿಗೆ ನಲವತ್ತ ಎರಡು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತೀವಿ ಎರಡನೇ ತರಗತಿಗೆ ನಲವತ್ತಾರು ಮೆಟ್ಟಿಲುಗಳನ್ನು ಪರಿಗಣಿಸ್ತೀವಿ ಮೂರನೇ ತರಗತಿಗೆ ನಲವತ್ತ ಒಂಬತ್ತು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಇನ್ನು ಇಂಗ್ಲೀಷ್ ವಿಷಯದಲ್ಲಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕುಲಮ್ಗೆ ಅಥವಾ ಓವರ್ ಆಲ್ ಕರಿಕ್ಯುಲಮನ್ನು ನಾವು ನೋಡಿದಾಗ ಒಂದನೇ ತರಗತಿಗೆ ಹದಿನಾಲ್ಕು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ ಮತ್ತು ಎರಡನೇ ತರಗತಿಗೆ ಹದಿನಾಲ್ಕು ಮೂರನೇ ತರಗತಿಗೆ ಹದಿನಾಲ್ಕು ಅಂತಕ್ಕಂಥದ್ದು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕುಲಮ್ ಬಂದಂಥ ಸಂದರ್ಭದಲ್ಲಿ ಒಂದನೇ ತರಗತಿಗೆ ಎಂಬತ್ತೆಂಟು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತಾ ಇದ್ದೀವಿ ಎರಡನೇ ತರಗತಿಯಲ್ಲಿ ಇಪ್ಪತ್ತೊಂಬತ್ತು ಮೆಟ್ಟಿಲುಗಳನ್ನು ಪರಿಗಣಿಸ್ತಾ ಹೋಗ್ತಾ ಮೂರನೇ ತರಗತಿಯಲ್ಲಿ ಇಪ್ಪತ್ತೊಂಬತ್ತು ಮೆಟ್ಟಿಲುಗಳನ್ನು ನಾವು ಪರಿಗಣಿಸ್ತಾ ಹೋಗ್ತೀವಿ ಈ ಎನ್ ಕೆ ಎಲ್ಲಿ ಎಲ್ ಎಸ್ ಮತ್ತು ಆರ್ ಡಬ್ಲ್ಯೂನ ಒಟ್ಟು ಗುರಿ ಕೂಡಿಸಿ ಎಲ್ ಅಂಡ್ ಮತ್ತು ಆರ್ ಡಬ್ಲ್ಯೂನ ಸಾಧನೆಯನ್ನು ಶೇಕಡವನ್ನು ಹಾಕ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ಮೂರೂ ತರಗತಿಯ ನಾಲ್ಕು ವಿಷಯದ ನಿಗದಿಪಡಿಸಿರ್ತಕ್ಕಂಥ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಗುರಿ ಮತ್ತು ತರಗತಿಯಾಗುವ ವಿಷಯವಾರು ಅಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ಕೂಡ ನಮಸ್ತೆ